ಬ್ಯಾನ್ ಸಿನಿಮಾ ಜೋಗಯ್ಯ ಮಾಡಿದ್ದೀವಿ, ಡಿ ಕೆ ಮಾಡಿದ್ದೀವಿ, ಬಟ್ ಇದು ಬ್ಯಾನರ್ ಚೇಂಜು. ಅವರೇ ಪ್ರೊಡ್ಯೂಸರು, ಜೋಗಯ್ಯ ಅವರೇ ಪ್ರೊಡ್ಯೂಸರು, ಸೊ ಡಿ ಕೆನವರು ಪ್ರೊಡ್ಯೂಸರ್. ಇದು ಬ್ಯಾನರ್ ಚೇಂಜು, ರಕ್ಷಿತಾ ಫಿಲ್ಮ್ ಫ್ಯಾಕ್ಟ್ರಿ. ನಮ್ಮನೆ ಹುಡುಗನ ಆ್ಯಕ್ಚುಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು. ಲವ್ ಸ್ಟೋರಿ ಈಗ ನೋಡಿದೆಯಲ್ಲ ನೀನು, ಟೈಟಲ್ ಲಾಂಚ್ ಮಾಡಿದ್ದು, ಮೋಷನ್ ಪೋಸ್ಟ್ ಲಾಂಚ್ ಮಾಡಿದ್ದು. ಅದನ್ನೇದಾಗಿ ಯೋಗರಾಜ್ ಭಟ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಆ್ಯಂಡ್ ಯಾಕೆಂದರೆ ಒಬ್ಬ ಯಾವುದೇ ಒಬ್ಬ ಕಲಾವಿದ ಆಗಲಿ, ಯಾವುದೇ ಒಬ್ಬ ಆರ್ಟಿಸ್ಟ್ ಆಗಲಿ, ಯಾರೇ ಆಗಲಿ, ಕಲಾವಿದರು ಹುಟ್ಟಾಕಿದ ಒಬ್ಬ ನಿರ್ದೇಶಕ. ಸೊ ಅದಕ್ಕೆ ನಾನು ಭಟ್ರ ಕೈಲಿ ಇವತ್ತು ಕರೆದ್ಬಿಟ್ಟು ಅವ್ರ ಕೈಲಿ ಮಾಡಿಸ್ದೆ. ಯಾಕಂದರೆ ಯಾವತ್ತು ಡೈರೆಕ್ಟ್ರ್ಗಳ ಬ್ಲೆಸ್ಸಿಂಗ್ಸು ಆ್ಯಂಡ್ ಹೊಸ ಹುಡುಗರಿಗೆ ಬರಬೇಕಾದ್ರೆ ಡೈರೆಕ್ಟ್ರ್ಗಳದ್ದು ಒಂದೊಂದು ಐಡಿಯಾಸ್ಗಳಿರ್ತಾವಲ್ಲ, ಸೊ ಅವ್ರಗಳ ಬ್ಲೆಸ್ಸಿಂಗ್ ಮಾಡೋ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಭಟ್ರ ಕರೆದ್ಬಿಟ್ಟು ಮಾಡಿಸ್ದೆ. ಸೊ ಅವ್ರ ಬ್ಲೆಸ್ಸಿಂಗ್ ಯಾವಾಗಲೂ ನಮ್ಮ ಹುಡುಗನಿಗೆ ಇರಲಿ ಅಂತ ಮೊದಲನೇದಾಗಿ ಕೇಳ್ಕೊಂತೀನಿ. ಸೊ ಥ್ಯಾಂಕ್ಸ್ ಟು ಭಟ್ರ ಸಾಹೇಬ್ರಿಗೆ. ಸೊ ಆ್ಯಂಡ್ ಇದು ಬಂದ್ಬಿಟ್ಟು ಲವ್ ಸ್ಟೋರಿ. ಲವ್ ಸ್ಟೋರಿ ಅಂದರೆ ನಿಮಗೆ ಅದು ಎಲ್ಲೋ ಒಂದು ಕಡೆ ನಡೆದಿದ್ದು ಟ್ರೂ ಲವ್ ಸ್ಟೋರಿ ಇದು. ಸೊ ಅದಕ್ಕೆ ಟೈಟ್ಲ್ ಹಂಗೆ ಇಟ್ಟಿದ್ದೀನಿ. ಸಡನ್ಲಿ ಏನಾದರೂ ಹೇಳಿದ್ರೆ ಅದನ್ನ ಏಕಲವ್ಯ ಅಂತ ಬರುತ್ತೆ ನಿಮಗೆ. ಸಿನಿಮಾ ನೋಡಿದಾಗಲೂ ಅದು ಏಕಲವ್ಯ ಅಂತ, ಏಕಲವ್ಯ ಅಂತ ಡಬಲ್ ಡಬಲ್ ನೇಮ್ ಬರುತ್ತೆ ನಿಮಗೆ. ಅಂದರೆ ಒಂದು ಹೇಳಿದ್ರೆ ಪ್ರೊನೌನ್ಸ್ ಮಾಡಿದ್ರೆ ಏಕಲವ್ಯ, ಅದನ್ನು ನೋಡಿದ್ರೆ ಏಕಲವ್ಯ, ಒಂದು ಪ್ರೀತಿ ಕತೆ ಆ್ಯಕ್ಚುಲಿ. ಸೊ ಆ ಥರದೊಂದು ಕತೆ, ಮ್ಯೂಸಿಕ್ ಬೇಸಿಕ್ ಮ್ಯೂಸಿಕ್ ಲವ್ ಸ್ಟೋರಿ. ತುಂಬ ಮ್ಯೂಸಿಕ್ ಅಂದರೆ ಆ್ಯಕ್ಷನ್ ಇದ್ದೇ ಇರುತ್ತೆ, ತುಂಬ ಆ್ಯಕ್ಷನ್ ಇಟ್ಟಿದ್ದೀನಿ ಈ ಸರಿ. ಸೊ ಮ್ಯೂಸಿಕಲಿ ಲವ್ ಸ್ಟೋರಿ ಮಾಡ್ತೀವಿ, ಅದನ್ನು ಮೇಡಮ್ ಅವರು ಫಿಲ್ಮ್ ಫ್ಯಾಕ್ಟ್ರಿಲಿ ಮಾಡ್ತಿದ್ದಾರೆ. ಇನ್ನೇನು ಹೇಳ್ಬೇಕು ನಾನು, ಅದೆಲ್ಲ ಸಿನಿಮಾ ರಿಲೀಸ್ ಆದಮೇಲೆ ಕೇಳಮ್ಮ ನೀನು. ಸಿನಿಮಾ ರಿಲೀಸ್ ಆಗಲಿ, ಸಿನಿಮಾ ರಿಲೀಸ್ ಆದಮೇಲೆ ಕೇಳ್ಕ ನೋಡ್ಕ ಅದನ್ನ, ಯಾರು ಬರ್ತಾರೆ ಕೇಸ್ ಹಾಕಕ್ಕೆ ಅವಾಗ. ಓಕೆ, ಥ್ಯಾಂಕ್ ಯು ಸೋ ಮಚ್. ಕಂದ ಬೇಸಿಕಲಿ ಟೈಟ್ಲಲ್ಲೇ ಗೊತ್ತಾಗುತ್ತೆ ನಿಮಗೆ ಸ್ಟೋರಿ. ಏಕಲವ್ಯ ಮೀನ್ಸ್ ಗೊತ್ತೇ ಇದೆ ಹಿಸ್ಟ್ರಿ. ಓಕೆ, ಗುರು ಮತ್ತು ಶಿಷ್ಯಂದು ಅಲ್ಲ ಇನಿವೆ ಏಕಲವ್ಯನ ನೋಡೋಣ. ಹುಡುಕ್ತಾ ಇದ್ದೀನಿ ಈಗ, ಸಡನ್ ಏನಿಲ್ಲ, ಈಗ ನಾಳೆಯಿಂದ ಹುಡುಕ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಹುಡುಕ್ತಾ ಇದ್ದೀನಿ. ಅದು ಬರುತ್ತೆ ಒಂದ್ಸರಿ ಅನೌನ್ಸ್ ಮಾಡ್ತೀನಿ. ಅಲ್ಲ ಇರ್ತಾರೆ ಆಮೇಲೆ ಕ್ಯಾರೆಕ್ಟರ್ಗಳಿಲ್ಲದೆ ಹೆಂಗೆ ಮಾಡೋಕ್ಕೆ, ಅಪ್ಪ ಅಮ್ಮ ಬಂದು ಬೆಳಗ್ಗೆ ಲವ್ ಸ್ಟೋರಿ, ಲವ್ ಸ್ಟೋರಿ ಅಂದಮೇಲೆ ಮಾಡಲೇಬೇಕಲ್ವೇ. ಅದಾದಮೇಲೆ ಇನ್ನೊಂದೇನಪ್ಪ ಅಂದರೆ ಏಕಲವ್ಯ ಅಂತಂದರೆ ಒಂದು ಪ್ರೇಮ ಕತೆ ನಿಮಗೆ. ಸೊ ಮೀನಿಂಗ್ ಡಬಲ್ ಮೀನಿಂಗ್, ಏಕಲವ್ಯ ಇಸ್ ಮಾಸ್, ಏಕಲವ್ಯ ಇಸ್ ಕ್ಲಾಸ್, ಮ್ಯೂಸಿಕಲ್ ಲವ್ ಸ್ಟೋರಿ ಎರಡು ಇದಿರುತ್ತೆ. ಗೊತ್ತಿಲ್ಲ ಕಣೋ, ನೀನೇ ನೋಡ್ಕೋಬೇಕು ಅದನ್ನ. ಎಲ್ಲ ನನ್ನ ಮಗನ ಲೇಯ್ ಮಗನೇ ಮಾಡ್ತಾ ಇದ್ದೀನಿ. ಅಂದರೆ ಹೊಸ ಹುಡುಗಿನ ಹಾಕ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಕಂದ. ಅಂದರೆ ಈ ಸರಿ ಎಲ್ಲರೂ ಬೈತಿದ್ರಲ್ಲ ಹೊಸ ಹುಡುಗಿರನ್ನ ಹಾಕಿ, ಇದು ಕರ್ನಾಟಕದ ಹೀರೋನ್ಗಳನ್ನ ಹಾಕಿ, ಕನ್ನಡದ ಹುಡುಗಿರನ್ನ ಹಾಕಿ ಅಂತ ಬೈತಾ ಇದ್ರಲ್ಲ. ಸೊ ಆ ಇದರಲ್ಲಿ ಹೊಸ ಹುಡುಗಿನ ಹುಡುಕ್ತಾ ಇದ್ದೀನಿ, ಸರ್ಚಿಂಗ್ ನಡೀತಾ ಇದೆ. ಸುಮಾರು ಜನ ನೋಡಿದ್ದೀವಿ, ಇಲ್ಲಿ ಟ್ರೈ ಅಂದರೆ ಯಾರಾದರೂ ಆ ಥರ ಸಿಕ್ಕಿದ್ರೆ ಖಂಡಿತವಾಗ್ಲೂ ಇಲ್ಲೇ ಇಂಟ್ರೊಡ್ಯೂಸ್ ಮಾಡ್ತೀವಿ ಮಗನೇ. ಈಗ ಸ್ಟಾರ್ಟ್ ಕಂದ, ನೆಕ್ಸ್ಟ್ ಮಂತಿಂದ ಶುರು, ಏಪ್ರಿಲ್. ಈಗ ಐ ತಿಂಕ್ ಇನ್ನು ಟೈಮ್ ಆಗಿಲ್ಲ, ಈಗ ನಾಳೆ ಏಪ್ರಿಲ್ ತಿಂಗಳಿಂದ ಸ್ಟಾರ್ಟು. ಐ ತಿಂಕ್ 10ನೇ ತಾರೀಕು ಇಲ್ಲ ಹಬ್ಬ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ ಶೆಡ್ಯೂಲು. ಯಾಕೆ ನಮ್ಮ ಹುಡುಗರ ಜೊತೆಲೇ ಇರ್ತೀನಿ, ತೊಂದರೆ ಇಲ್ಲ. ಕರ್ಕೊಂಡು ಸುತ್ತ ಕ್ಯಾಮ್ರಾ ಇಟ್ಕೊಂಡು ಹೋಗ್ತಾ ಇರ್ಬೋದು, ಏನು ತೊಂದರೆ ಇಲ್ಲ. ಪ್ರಿಪ್ರೇಷನ್ ಚೆನ್ನಾಗಿದೆ, ಇಟ್ಸ್ ಗುಡ್ ಪ್ರಿಪ್ರೇಷನ್, ಚೆನ್ನಾಗಿ ಮಾಡಿದ್ದೀವಿ ಪ್ರಿಪ್ರೇಷನ್ಸ್ ಎಲ್ಲ. ಇನ್ನು ಅರ್ಜುನ್ ಅವರು ಸಾಂಗ್ ಹೇಳ್ಬೇಕು ಅಂದರೆ ಇದೊಂದು ಬಿಟ್ಟೇ ಹೊರಗಡೆ ಕಂಟ್ರಿಲ್ ಮಾಡಿದ್ದು, ಬುದ್ಧ ಆರ್ಕೆಸ್ಟ್ರಾ ಅಂದ್ಬಿಟ್ಟು ನಿಮಗೆ ಸಿಂಫೋನಿ ಆರ್ಕೆಸ್ಟ್ರಾ ಫಸ್ಟ್ ಟೈಮ್ ಮಾಡಿದ್ದು, ಎಲ್ಲ ಸಿಂಫೋನಿ ಆರ್ಕೆಸ್ಟ್ರಾ ಇದೆ ಆ್ಯಕ್ಚುಲಿ. ಅದಾದಮೇಲೆ ಹರ್ಮನ್ ಮಲಿಕ್ ಆಡಿದ್ದಿದ್ದು. ಸೊ ನಮ್ಗೆ ಆಲ್ರೆಡಿ 5 ಸಾಂಗ್ ಮಾಡಿದ್ದೀನಿ, ಇನ್ನೂ 2 ಸಾಂಗ್ ಮಾಡಬೇಕು, ಕಂಪೋಸಿಂಗ್ ನಡೀತಾ ಇದೆ. 5 ಸಾಂಗ್ ಮಾಡಿದ್ದೀವಿ ಆ್ಯಂಡ್ ಗೋಯಿಂಗ್ ಆ್ಯಂಡ್ ಪ್ರೊಸೆಸಿಂಗ್ ಇಸ್ ಗುಡ್. ಇಲ್ಲ ಈ ಸರಿ ಭಟ್ರ ಬರೀತಾರೆ, ಆಮೇಲೆ ಪ್ರೇಮ್ ಬರೀತಿಯಾನೆ, ಆಮೇಲೆ ಕವಿರಾಜ್ ಬರೀತಿದ್ದಾರೆ, ಆಮೇಲೆ ಇನ್ನೊಂದು ಹುಡುಗ, ಹೊಸ ಹುಡುಗ ನಮ್ಮ ಯಾರ ಮಗನೇ ಅವನು, ಯಾರ ನಮ್ಮ ಹುಡುಗರಿಲ್ಲ ಅಲ್ಲಿ, ಸಂತು, ಸಂತೋಷ್ ನಾಯಕ್ ಬರೀತಿದ್ದಾರೆ. 5 ಜನ ಬರೀತಿದ್ದೀವಿ.